ಅಭ್ಯರ್ಥಿಗಳ ಆಯ್ಕೆಗೆ ಬಿಜೆಪಿಯಲ್ಲೂ ಕೂಡ ಸಾಲು ಸಾಲು ಸಭೆಗಳು ನಡೆಯತಾ ಇದ್ದಾವೆ ಅಭ್ಯರ್ಥಿಗಳ ಬಗ್ಗೆ ಈಗಾಗಲೇ ಅಭಿಪ್ರಾಯ ಸಂಗ್ರಹಿಸೋ ಕಾರ್ಯ ಬಿಜೆಪಿ ವತಿಯಿಂದ ಬಹಳ ತ್ವರಿತಗತಿಯಲ್ಲಿ ಜತನವಾಗಿ ನಡೆಯತಾ ಇದೆ ಜಿಲ್ಲಾ ಕೋರ್ ಕಮಿಟಿ ಜೊತೆಗೆ ರಾಜ್ಯ ಕೋರ್ ಕಮಿಟಿ ಸಭೆ ಕೂಡ ಅಂದ್ರೆ ನಡೆದಿದೆ ಈಗಾಗಲೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಕೋರ್ ಕಮಿಟಿ ಸದಸ್ಯರು ಅಭ್ಯರ್ಥಿಗಳ ಆಯ್ಕೆಗೆ ಮ್ಯಾರಥಾನ್ ಮೀಟಿಂಗ್ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಯಾಕಂತ ಹೇಳಿದ್ರೆ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡು ಬರೋದು ಎಷ್ಟು ಇಂಪಾರ್ಟೆಂಟ್ ಅದಕ್ಕಿಂತ ಹೆಚ್ಚಿನದಾಗಿ ಯಾವುದೇ ಅಸಮಾಧಾನ ಇಲ್ಲದೆ ನಾವು ಆಯ್ಕೆ ಮಾಡಿದಂತ ಅಭ್ಯರ್ಥಿಯ ಪರವಾಗಿ ಉಳಿದಂತ ಎಲ್ಲ ಕಾರ್ಯಕರ್ತರು ನಾಯಕರು ಕೆಲಸ ಮಾಡಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು ಅವರಿಗೆ ಪರ ವಿರೋಧದ ಅಭಿಪ್ರಾಯಗಳು ಎಷ್ಟಿದ್ದಾವೆ ಅವರ ವರ್ಚಸ್ಸು ಯಾವ ರೀತಿ ಇದೆ ಅವರ ಜನಬಲ ತೋಳ್ಬಲ ಹಣಬಲ ಇವೆಲ್ಲ ಹೇಗಿದ್ದಾವೆ ಇವು ಕೂಡ ಇವತ್ತಿನ ದಿನಗಳಲ್ಲಿ ಮಾನದಂಡ ಆಗಿದೆ ಅದು ಜಗ ಜಾಹೀರಾಗಿದೆ ಮೊದಲ ಪಟ್ಟಿಯಲ್ಲಿ 130 ಅಭ್ಯರ್ಥಿಗಳ ಹೆಸರು ಘೋಷಿಸುವ ಸಾಧ್ಯತೆ ಇದೆ ಅಭ್ಯರ್ಥಿಗಳ ಆಯ್ಕೆಗೆ ಈಗಾಗಲೇ ಹೇಳಿದ ಹಾಗೆ ಬಿಜೆಪಿಯಲ್ಲಿ ಕಂಟಿನ್ಯೂಸ್ ಮೀಟಿಂಗ್ ಮ್ಯಾರಥಾನ್ ಮೀಟಿಂಗ್ ಇಸ್ ಗೋಯಿಂಗ್ ಆನ್ ನೋಡ್ತಾ ಇದ್ದೀರಿ ಈಗ ಅಭ್ಯರ್ಥಿಗಳ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಒಂದು ರೀತಿ ಶಿಸ್ತಿನಿಂದ ವೋಟಿಂಗ್ ಪ್ರಕ್ರಿಯೆ ಕೂಡ ಅಲ್ಲಿ ಶುರುವಾಗಿದೆ ಯಾವ ಅಭ್ಯರ್ಥಿಯ ಪರವಾಗಿ ಅತಿ ಹೆಚ್ಚು ಮತಗಳು ಬಂದಿದ್ದಾವೆ ಯಾವ ಅಭ್ಯರ್ಥಿಯ ಪರವಾಗಿ ಒಳ್ಳೆಯ ಒಲವು ವ್ಯಕ್ತವಾಗಿದೆ ಹೀಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಆ ಒಂದು ಪ್ರೊಸೀಜರ್ ಅಲ್ಲಿ ನಡೀತಾ ಇದೆ ಅನ್ನೋದು ಸದ್ಯದ ಲೆಕ್ಕಾಚಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ಈಗಾಗಲೇ ಜಿಲ್ಲಾ ಕೋರ್ ಕಮಿಟಿ ರಾಜ್ಯ ಕೋರ್ ಕಮಿಟಿ ಸದಸ್ಯರು ಎಲ್ಲರೂ ಸೇರಿ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಟ್ ಇಸ್ ದ ಇನ್ಸೈಡ್ ಸ್ಟೋರಿ ವಾಟ್ ಮೈಟ್ ಬಿ ದ ಡೆವಲಪ್ಮೆಂಟ್ ಯಾವಾಗ ಘೋಷಣೆ ಮಾಡಬಹುದು ಎಷ್ಟು ಅಭ್ಯರ್ಥಿಗಳನ್ನು ಮೊದಲಿಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ ಬಿಜೆಪಿ ವತಿಯಿಂದ ಕುಡಿ ಗೋಹಟ್ ರಾಘವೇನಂದ್ರೆ ಪ್ರಮುಖವಾಗಿ ಬಿಜೆಪಿ ತಂತ್ರಗಾರಿಕೆಗೆ ಹೆಸರುವಾಸಿಯಾದ ಪಕ್ಷ ಮತ್ತೆ ಶಿಸ್ತಿನ ಪಕ್ಷ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಏನು ಮಾನದಂಡಗಳನ್ನು ಇಟ್ಕೊಂಡು ಇದೀಗ ಅಭ್ಯರ್ಥಿಗಳ ಆಯ್ಕೆಗೆ ಮುಂದಾಗಿರ್ತಕ್ಕಂಥದ್ದು ಅದರ ಮೊದಲ ಒಂದು ಭಾಗವಾಗಿ ವೋಟಿಂಗ್ ಮಾಡ್ತು ವೋಟಿಂಗ್ ಆದ ನಂತರ ಆ ಮಾಹಿತಿಯನ್ನ ಸಂಗ್ರಹಿಸಿದ ನಂತರ ಜಿಲ್ಲಾ ಕೋರ್ ಕಮಿಟಿ ಮತ್ತೆ ರಾಜ್ಯ ಕೋರ್ ಕಮಿಟಿ ಸದಸ್ಯರ ನಡುವೆ ಅಭಿಪ್ರಾಯ ಸಂಗ್ರಹವಾಯಿತು ಅಂದ್ರೆ ರಾಜ್ಯ ಕೋರ್ ಕಮಿಟಿ ಸದಸ್ಯರಿಗೆ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರು ಏನಿದ್ರೆ ಅವರು ಆಯಾ ಜಿಲ್ಲೆಯ ಕ್ಯಾಂಡಿಡೇಟ್ ಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಒಂದು 10ರಿಂದ 12 ಕ್ಷೇತ್ರಗಳ ಕ್ಯಾಂಡಿಡೇಟ್ ಗಳ ಬಗ್ಗೆ ಅಪಸ್ಪರದ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಈ ಪ್ರೊಸೀಜರ್ ಅವ್ರಿಗೇನು ಹೊಸ್ತಲ್ಲ ಯಾವಾಗ್ಲೂ ಕೂಡ ಆಯ್ಕೆ ಮಾಡುವಾಗ ಇದೇ ರೀತಿ ಪ್ರೊಸೀಜರ್ ನ ಬಿಜೆಪಿಯಲ್ಲಿ ಫಾಲೋ ಮಾಡ್ತಾರೆ ಆದ್ರೆ ಈ ಬಾರಿ ಏನ್ ತುಂಬಾ ಕ್ರೂಷಿಯಲ್ ಅನಿಸ್ತಾ ಇದೆ ಯಾವ ಕ್ಷೇತ್ರಗಳದ್ದು ಅವರಿಗೆ ತುಂಬಾ ತಲೆನೋವಾಗಿದೆ ಕಗ್ಗಂಟಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಬಹುದಾ ರಾಘವೇಂದ್ರ ಖಂಡಿತವಾಗೂ ಯಾಕಂದ್ರೆ ಬಿಜೆಪಿಗೆ ಆಡಳಿತ ಪಕ್ಷ ಬಿಜೆಪಿಗೆ ಕೆಟ್ಟ ಹೆಸರು ಬಂದಿರತಕ್ಕಂಥದ್ದು ಭ್ರಷ್ಟಾಚಾರದ ಮುಖಾಂತರ 40% ಭ್ರಷ್ಟಾಚಾರ ಮತ್ತೆ ಕೆಲವೊಂದಿಷ್ಟು ಲೋಕಾಯುಕ್ತ ರೈಡ್ ಗಳು ಏನಾಯ್ತು ಆ ರೈಡ್ ಗಳಿಂದ ಪಕ್ಷಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿದೆ ಅದನ್ನ ಕಂಟ್ರೋಲ್ ಮಾಡಬೇಕು ಜನರ ಮನಸ್ಸಿಂದ ಅದನ್ನ ಕಿತ್ತಾಕ್ಬೇಕಂದ್ರೆ ಅಂತಹ ಕ್ಷೇತ್ರದಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ಬಿಜೆಪಿ ಕೈಗೊಳ್ಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಅಭಿಪ್ರಾಯಗಳನ್ನ ಕೊಟ್ಟಿರ್ತಕ್ಕಂಥದ್ದು ಎಕ್ಸಾಂಪಲ್ ನೆಹರು ಓಲೇಕರು ಮಾಡಾಳಿ ವಿರೂಪಾಕ್ಷಪ್ಪ ಎಂಪಿ ಕುಮಾರಸ್ವಾಮಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವ್ಯತಿರಿಕ್ತವಾಗಿರ್ತಕ್ಕಂತಹ ಅಭಿಪ್ರಾಯಗಳನ್ನ ಅಲ್ಲಿನ ಕೋರ್ ಕಮಿಟಿ ಸದಸ್ಯರು ಕೆಲವೊಂದಿಷ್ಟು ಹಿರಿಯ ನಾಯಕರಿಗೆ ಬಹುತೇಕ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗುತ್ತೆ ಆದ್ರೆ ಕೆಲವೊಂದಿಷ್ಟು ಹಿರಿಯ ನಾಯಕರು ತಮ್ಮ ಮಕ್ಕಳಿಗೆ ಟಿಕೆಟ್ ಅನ್ನ ಕೊಡಿಸೋದಕ್ಕೆ ಸಹ ಸಾಕಷ್ಟು ಲಾಬಿಗಳನ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಕುಟುಂಬ ರಾಜಕಾರಣಕ್ಕೆ ಬಿಜೆಪಿಲಿ ಅವಕಾಶ ಇಲ್ಲ ಅನ್ನೋ ಘೋಷಣೆ ಯಾವಾಗ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಏನಾದರೂ ಕ್ಲಾರಿಟಿ ಇದೆಯಾ ಟಿಕೆಟ್ ಯಾವಾಗ ಘೋಷಣೆ ಆಗಬಹುದು ಖಂಡಿತವಾಗೂ 4ನೇ ತಾರೀಕು ಕೇಂದ್ರದ ಸಂಸದೀಯ ಮಂಡಳಿಯ ಸಭೆ ಇದೆ ಆ ಸಭೆಯ ಬಳಿಕ ಇಲ್ಲಿ ಕೊಟ್ಟಿರ್ತಕ್ಕಂತಹ ರಿಪೋರ್ಟ್ ಅನ್ನ ಆಧರಿಸಿ 5 ಅಥವಾ 6ನೇ ತಾರೀಕು ಮೊದಲ ಹಂತದ ಪಟ್ಟಿಯನ್ನು ಬಿಜೆಪಿ ಬಿಡುಗಡೆ ಮಾಡುತ್ತಿದ್ದಾರೆ ಓಕೆ ಗಾಟ್ ಇಟ್ ಥ್ಯಾಂಕ್ ಯು ರಾಘವೇಂದ್ರ